ಕಂಪ್ಲೀಟ್ ಮಾಸ್ ಹಾಗೂ ತುಂಬ ವೈಲೆಂಟ್ ಸಿನಿಮಾಗಳ ಮಧ್ಯೆ ಒಂದು ಥ್ರಿಲ್ಲರ್ ಸಿನಿಮಾ ನೋಡಿದ್ದು ಖುಷಿ ಆಯಿತು. ಸ್ಕ್ರೀನ್ ಪ್ಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವಿಜಯ್ ರಾಘವೇಂದ್ರ ಸರ್ ಅವರ ಪರ್ಫಾರ್ಮೆನ್ಸ್, ಅವರ ಎಕ್ಸ್ಪೀರಿಯನ್ಸ್, ಇಷ್ಟು ವರ್ಷಗಳ ಅನುಭವ ತೆರೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಿ ವರ್ ಕಂಪ್ಲೀಟ್ಲಿ ಲಾಸ್ಟ್ ಅವರ ಪ್ರೆಸೆನ್ಸ್ ಜೊತೆಗೆ. ಸೋನು ಅವರ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಎಲ್ಲ ಆ್ಯಕ್ಟರ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಮರೀಚಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ. ವಿಶೇಷತೆಗಳು ಒಂದಷ್ಟಿದ್ದಾವೆ. ಹೊಸ ಒಂದು ಕ್ರೈಮ್ ಥ್ರಿಲ್ಲರ್ ಆದ್ರೂ ಕೊಲೆಗಳ ಜಾಡು ಹಿಡಿದು ಹೋಗುವಂಥ ಒಂದು ಸಿನಿಮಾ ಆದರೂ ಕೂಡ ಒಂದು ವಿಶೇಷವಾದ ಸಬ್ಜೆಕ್ಟನ್ನ ಆಯ್ದುಕೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ ಭಾಳ ವಿಶೇಷವಾಗಿದೆ. ಯಾರು ಯಾರು ಇದಕ್ಕೆಲ್ಲ ಸೂತ್ರಧಾರ ಅನ್ನೋದು ಕೊನೆ ತನಕ ಓಪನ್ ಆಗಲ್ಲ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇಷ್ಟಪಡೋರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಒಳ್ಳೆಯದಾಗಿ. ಎಲ್ರಿಗೂ ನಮಸ್ತೆ. ಮರೀಚಿ ಸಿನಿಮಾದಲ್ಲಿ ಆರ್ಯನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಈಗಷ್ಟೇ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ತುಂಬ ಚೆನ್ನಾಗಿದೆ. ಎಲ್ಲ ರೆಸ್ಪಾನ್ಸು ನಾನು ಮೂವಿ ನೋಡೋದಕ್ಕಿಂತ ಎಲ್ಲರೂ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಲ್ಲ ಇದು, ಸೊ ಎಲ್ಲರದ್ದು ರಿಯಾಕ್ಷನ್ ನೋಡ್ತಾ ಇದೆ ಹಿಂದೆ. ಸೊ ಇಟ್ ವಾಸ್ ಲೈಕ್ ಜನನ ಸ್ಟಿಕ್ಕಾಗಿ ಕೂರಿಸ್ಕೊಂಡಿತ್ತು. ಬಿಕಾಸ್ ತುಂಬ ಕುತೂಹಲ, ಒಂದು ಸೈಕೋ ಥ್ರಿಲ್ಲರ್ ಯಾವ ತಂತ್ರಗಳಿಂದ ಎಲ್ಲ ಸಾಯಿಸ್ಬೋದು, ಆ್ಯಂಡ್ ಪೊಲೀಸ್ಗೆ ಎಂಥ ಟಾಸ್ಕ್ ಅದು ಅನ್ನೋದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರ್ಸ್ ಇದ್ರು. ಆ್ಯಂಡ್ ನಾಳೆ ರಿಲೀಸ್, ಜನ ಹೆಂಗೆ ತೊಗೊಳ್ತಾರೋ ಗೊತ್ತಿಲ್ಲ. ಸೊ ಹೋಪ್ಫುಲ್ಲಿ ಕನ್ನಡಿಗರು ಈ ಮರೀಚಿ ಅನ್ನೋ ಸಿನಿಮಾ ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಎಲ್ಲರೂ ಇಷ್ಟಪಡ್ತೀರಾ. ಫ್ಯಾಮಿಲಿ ಅಂತ ಫ್ಯಾಮಿಲಿ ಮೂವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮರೀಚಿ ಚಿತ್ರ ಇವಾಗ ತಾನೇ ನೋಡ್ಬಿಟ್ಟು ಬಂದ್ವಿ. ಸಖತ್ ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮು. ನಾವೆಲ್ಲ ಕುತ್ಕೊಂಡು ಗೆಸ್ ಮಾಡ್ತಾ ಇದ್ವಿ, ಓ ಇವ್ರ ಕಿಲ್ಲರು, ಓ ಇವ್ರ ಮರ್ಡರರು ಅಂತ. ಕೊನೆ ನೋಡಿದ್ರೆ ಉಲ್ಟಾನೇ ಆಗೋಗಿತ್ತು ಕತೆ. ಅದ್ಭುತವಾಗಿದೆ ಸ್ಟೋರಿ, ಸ್ಕ್ರೀನ್ ಪ್ಲೇ. ಸಿದ್ದು ಸರ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಆ್ಯಕ್ಟರ್ಸ್ ಎಲ್ಲರೂ, ಅಫ್ಕೋರ್ಸ್ ವಿಜಯ್ ರಾಘವೇಂದ್ರ ಸರ್ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ, ಅವ್ರ ಆ್ಯಕ್ಟಿಂಗ್ ಬಗ್ಗೆ. ಸೋನು ಗೌಡ ಅವರು ಎಲ್ಲ ಆ್ಯಕ್ಟರ್ಸು ತುಂಬ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಮ್ಯೂಸಿಕ್ ನಂಗೆ ತುಂಬ ಇಷ್ಟ ಆಯಿತು. ಒಂದು ಆ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರಕ್ಕೆ ಯಾವ ರೀತಿ ಬೇಕೋ, ಯುನೋ, ಮ್ಯೂಸಿಕ್ ಯಾವ ರೀತಿ ಸಸ್ಪೆನ್ಸ್ ಬಿಲ್ಡ್ ಮಾಡೋಕ್ಕೆ ಯಾವ ರೀತಿ ಬೇಕೋ ಅದೆಲ್ಲ ಕ್ವಾಲಿಟೀಸ್ ಇದೆ ಆ ಮ್ಯೂಸಿಕಲ್ಲಿ. ಸೊ ಸಖತ್ತಾದ ಫಿಲಮು, ದಯವಿಟ್ಟು ಬಂದು ನೋಡಿ ಥಿಯೇಟರ್ಸ್ಗೆ. ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ಇನ್ಫ್ಯಾಕ್ಟ್ ನೀವು ಪಾಪ್ಕಾರ್ನ್ ತಿನ್ನೋದು ಮರ್ತೋಗ್ತೀರಾ ನೀವು. ಇಟ್ ಕೀಪ್ಸ್ ಯು ಅಟ್ ದ ಎಡ್ಜ್ ಆಫ್ ಯುವರ್ ಸೀಟ್. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು. ಎಲ್ಲರೂ ಭಾಳ ಪ್ರೀತಿಯಿಂದ ಬಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಈ ಪ್ರೋತ್ಸಾಹ ಹೀಗೇ ಇರಲಿ, ಈ ಬೆಂಬಲ ಹೀಗೇ ಇರಲಿ. ನಿಮ್ಮೆಲ್ಲರ ಪ್ರೀತಿ ನನಗೆ ಸದಾಕಾಲ ಬೇಡ್ತೀನಿ. ಮರೀಚಿ ಸಿನಿಮಾ ಇವತ್ತು ಪ್ರೀಮಿಯರ್ ಶೋ ಆಗಿದೆ. ಎಲ್ಲರೂ ಭಾಳ ಸ್ನೇಹಿತರೆಲ್ಲ ಭಾಳ ವಿಶ್ವಾಸದಿಂದ ಬಂದು ಸಿನಿಮಾ ನೋಡಿದ್ದಾರೆ. ಸಿನಿಮಾ ನೋಡಿ ಆದಮೇಲೆ ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಥರ ಚೆನ್ನಾಗಿದೆ, ಚೆನ್ನಾಗಿದೆ ಅನ್ನೋ ಎಕೋ ನಾಳೆ ಆಡಿಯನ್ಸ್ ಅವ್ರ ಬಾಯಿಂದನೂ ಬಂದಾಗ ನಮಗೆ ನಾವು ಮಾಡಿರೋ ಪ್ರಯತ್ನಕ್ಕೂ ಭಾಳ ದೊಡ್ಡ ಮಟ್ಟದಲ್ಲಿ ಸಾರ್ಥಕತೆ ಆಗುತ್ತೆ. ನಾನು ಇವತ್ತು ಮೊದಲನೇ ಸಲ ಸಿನಿಮಾ ನೋಡಿದೆ. ಸಾಮಾನ್ಯವಾಗಿ ಆ ಥರ ಆಗೋದಿಲ್ಲ. ಪ್ರೀಮಿಯರ್ ಶೋ ಹಾಕೋದಕ್ಕಿಂತ ಮುಂಚೆ ಒಂದ್ಸಲ ಸಿನಿಮಾ ನೋಡಿರ್ತೀವಿ, ಆದರೆ ಕಾರಣಾಂತರಗಳಿಂದ ನೋಡಿರಲಿಲ್ಲ. ಎಸ್ಪೆಷಲಿ ನಮ್ಮ ಜುಡಾ ಸ್ಯಾಂಡಿ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಟೆಕ್ನಿಕಲಿ ನಾವೇನೇ ಕೆಲಸ ಮಾಡಿದರೂ ಕೂಡ ಫೈನಲಿ ಫೈನಲ್ ಔಟ್ಪುಟ್ ಬಂದಾಗ ಇಷ್ಟು ಚೆನ್ನಾಗಿ ಬರುತ್ತೆ ಅನ್ನೋ ಊಹೆ ಕೂಡ ನಾನು ಮಾಡ್ಕೊಂಡಿರಲಿಲ್ಲ. ಆದರೆ ಅದು ಭಾಳ ನೀಟಾಗಿ ಜನರ ಮನಸ್ಸನ್ನು ಒಂದು ಒಳ್ಳೆ ಹಿಡಿತದಲ್ಲಿ ಇಟ್ಕೊಂಡು ಭಾಳ ಮನೋರಂಜನೆ ಜೊತೆ ಸಿನಿಮಾ ಜನರಿಗೆ ಅರ್ಥ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಮರೀಚಿ ಸಿನಿಮಾ ಇದುವರೆಗೂ ಪ್ರಮೋಷನ್ಸಲ್ಲಿ ಏನೇ ಇಂಟರ್ವ್ಯೂ ಮಾಡಿದರೂ ಕೂಡ ಅದೆಲ್ಲವೂ ಒಂದು ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡೋದಕ್ಕೆ ಮಾಡಿರುವಂಥ ಚರ್ಚೆಗಳಷ್ಟೇ. ಸಿನಿಮಾದಲ್ಲಿ ಇನ್ನೂ ಹೆಚ್ಚಿನ ವಿಚಾರ ಇದೆ, ಇನ್ನೂ ಹೆಚ್ಚಿನ ಮನೋರಂಜನೆ ಇದೆ. ಸೊ ನಿಮ್ಮ ಆಶೀರ್ವಾದ ಸದಾಕಾಲ ಬೇಡ್ತೀನಿ. ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್. ಮರೀಚಿ ಸಿನಿಮಾದ ಇಡೀ ಚಿತ್ರತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಿಮಗೆಲ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಮರೀಚಿ ಮೂವಿ ನೋಡ್ಕೊಂಡು ಬಂದೆ. ಒಂದು ಅದ್ಭುತವಾದ ಸಿನಿಮಾ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇಂಟ್ರೆಸ್ಟಿಂಗ್ ಸ್ಲಾಟ್ ಅಂತ ಹೇಳ್ಬೋದು. ಒಂದು ಕ್ಷಣ ಕೂಡ ಬೋರ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ. ಆ್ಯಂಡ್ ಆಬ್ವಿಯಸ್ಲಿ ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನಲ್ಲಿ ಏನೋ ಒಂದು ಓಕೆ ಈ ಥರ ಆಗ್ಬೋದು, ಈ ಥರ ಆಗ್ಬೋದು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾನೆ ಇರ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಕೂಡ ನಮ್ಮ ಕ್ಯಾಲ್ಕುಲೇಷನ್ಸ್ ಯಾವಾಗಲೂ ತಪ್ಪಾಗ್ತಾನೆ ಇರುತ್ತೆ. ಆ ಥರ ಒಂದು ತುಂಬ ಸಸ್ಪೆನ್ಸ್ ಒಂದು ಇಂಟ್ರೆಸ್ಟಿಂಗ್ ಮೂವಿನ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಎಲ್ಲರೂ ಬಂದು ಚಿತ್ರಮಂದಿರಕ್ಕೆ ಈ ಮೂವಿ ನೋಡಬೇಕು ಅಂತ ಕೇಳ್ಕೊಡ್ತೀನಿ. ಆ್ಯಂಡ್ ತುಂಬ ಇಷ್ಟ ಆಗಿದ್ದು ಏನಂದರೆ ವಿಜಯ್ ಸರ್ನ ಆಫ್ಟರ್ ವೆರಿ ಲಾಂಗ್ ಟೈಮ್ ನೋಡ್ತಿರೋದು.
ಆ್ಯಂಡ್ ಸೋನು ಅಫ್ಕೋರ್ಸ್ ನಮ್ಮ ಅಕ್ಕ, ಅವರಿಬ್ಬರ ಕಾಂಬಿನೇಷನ್ ಚೆನ್ನಾಗಿದೆ, ಅವರಿಬ್ಬರು ಕೆಮಿಸ್ಟ್ರಿ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಪಾತ್ರಧಾರಿಯೋ ಅಷ್ಟೇ ಸಖತ್ ಇಂಟ್ರೆಸ್ಟಿಂಗ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಅವರು 100% ಕೊಟ್ಟಿದ್ದಾರೆ. ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಸೊ ಆಲ್ ದ ವೆರಿ ಬೆಸ್ಟ್ ಈ ಮರೀಚಿ ಮೂವಿಗೆ. ಒಳ್ಳೆಯದಾಗಲಿ, ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಬೇಕು ಅಂತ ಕೇಳ್ತಿದ್ದೀನಿ. ಥ್ಯಾಂಕ್ ಯು. ನಾನಿವತ್ತು ಮರೀಚಿ ನೋಡೋಕ್ಕೆ ಬಂದಿದ್ದೆ. ಆ್ಯಂಡ್ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬ ನಟನೂ ತನ್ನ ಕೊಟ್ಟಂಥ ಪಾತ್ರನ ಅದ್ಭುತವಾಗಿ ನಿರ್ವಹಿಸ್ತಿದ್ದಾರೆ. ಆ್ಯಂಡ್ ಎಲ್ಲೂ ನನಗೆ ಒಂದು ಫ್ಲಾ ಅಂತ ಕಾಣಿಸಲ್ಲ ಸಿನಿಮಾದಲ್ಲಿ. ಇದು ನನ್ನ ಫೇವ್ರೆಟ್ ಜಾನ್ರ. ಆ್ಯಂಡ್ ಸೋನು ಗೌಡರನ್ನ ಹಾಗೂ ವಿಜಯ ರಾಘವೇಂದ್ರ ಅವ್ರನ್ನ ಸಿನಿಮಾದಲ್ಲಿ ಒಟ್ಟಿಗೆ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಅದೊಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು ನನ್ನದು ಸಿನಿಮಾ ನೋಡಿ. ನೀವು ಖಂಡಿತವಾಗ್ಲೂ ಮಿಸ್ ಮಾಡದೆ ದಯವಿಟ್ಟು ಥಿಯೇಟ್ರಲ್ಲಿ ನಿಮ್ಮ ಫ್ಯಾಮಿಲೀಸ್ ಜೊತೆ ಹೋಗ್ಬಿಟ್ಟು ಸಿನಿಮಾ ನೋಡಿ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆ್ಯಂಡ್ ಒಂದು ರಿವೆಂಜ್ ಡ್ರಾಮಾ. ನನಗೆ ಸಖತ್ ಖುಷಿ ಆಯಿತು. ಐ ಆಮ್ ಶೋರ್ ಯು ವಿಲ್ ಎಂಜಾಯ್ ಇಟ್. ಥ್ಯಾಂಕ್ ಯು. ಈಗ ಮರೀಚಿ ಸಿನಿಮಾ ನೋಡಿದೆ. ಐ ಥಿಂಕ್ ಕನ್ನಡದಲ್ಲಿ ಒನ್ ಆಫ್ ದ ಒಳ್ಳೆ ಸಸ್ಪೆನ್ಸ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ವಿಜಯಣ್ಣ ನಿಜವಾಗ್ಲೂ ಹೇಳ್ತೀನಿ, ಲೈಕ್ ಅವ್ರನ್ನ ಸ್ಕ್ರೀನ್ ಮೇಲೆ ಒಬ್ಬ ಪೊಲೀಸ್ ಆಗಿ ನೋಡೋದು ಭಾಳ ಚೆನ್ನಾಗಿತ್ತು. ಯಾಕೆಂದರೆ ನಾವು ಅವ್ರು ನೋಡಿರೋ ಒಂದು ರೋಲ್ಸೇ ಒಂಥರ ತುಂಬ ಸ್ವೀಟ್ ಆಗಿ ಒಂದು ಇನೋಸೆಂಟ್ ರೋಲ್ ಮಾಡಿದ್ದಾರೆ. ಇದರಲ್ಲಿ ಒಬ್ಬ ಸೀರಿಯಸ್ ಪೊಲೀಸ್ ಆಫೀಸರ್ ಆಗಿ ಮಾಡಿದ್ದಾರೆ. ಹಿ ವಿಲ್ ವಿನ್ ದ ಹಾರ್ಟ್ಸ್ ವಿತ್ ದಿಸ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೋನು ಗೌಡ ನನ್ನ ಕ್ಲೋಸ್ ಫ್ರೆಂಡು, ಶಿ ಇಸ್ ಡನ್ ಅ ಬ್ಯೂಟಿಫುಲ್ ಜಾಬ್. ಆ್ಯಂಡ್ ಈ ಒಂದು ಸಿನಿಮಾ ನಿಜವಾಗ್ಲೂ ಥಿಯೇಟ್ರಿಗೆ ಬಂದು ನೋಡಬೇಕು. ಯಾಕಂದರೆ ತುಂಬ ಜನ ಹೇಳ್ತಾರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಸ್ಪೆನ್ಸ್ ಸಿನಿಮಾಗಳು ಬರಬೇಕಿನ್ನ ಅಂತ. ಅವ್ರಿಗೆಲ್ಲದಕ್ಕೂ ಇದೊಂದು ಒಳ್ಳೆ ಉತ್ತರ. ನನಗಂತೂ ಫಸ್ಟ್ ಹಾಫ್ ತುಂಬ ಇಷ್ಟ ಆಯಿತು. ಡೈರೆಕ್ಟರ್ ತುಂಬ ಒಳ್ಳೆ ಹೋಮ್ವರ್ಕ್ ಮಾಡಿದ್ದಾರೆ ಎಂಟೈರ್ ಸ್ಕ್ರಿಪ್ಟಲ್ಲಿ. ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳಿಗೆ, ಥಿಯೇಟ್ರಿಗೆ ಬಂದು ಸಿನಿಮಾ. ಆಲ್ ದ ಬೆಸ್ಟ್. ಆ್ಯಂಡ್ ಮನೋಹರ್ ಜೋಶಿ ಕ್ಯಾಮ್ರಾ ವರ್ಕ್ ಇಸ್ ಟೂ ಗುಡ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಟೀಮ್. ಮರೀಚಿ ಸಿನಿಮಾ ಈಗಷ್ಟೇ ನೋಡಿದೆ. ನನ್ನ ಫ್ರೆಂಡ್ಸ್ ಇಬ್ಬರು, ವಿಜಯ ರಾಘವೇಂದ್ರ ಸರ್ ಆಗಿರ್ಬೋದು, ಹಾಗೆ ಅಭಿ, ಇವರಿಬ್ಬರು ಮಾಡಿದಂಥ ಸಿನಿಮಾ ಸಖತ್ ಇಷ್ಟ ಆಯಿತು. ಲೈಕ್ ಫಸ್ಟ್ ಇಂದ ಲಾಸ್ಟ್ ತನಕ ಎಡ್ಜ್ ಆಫ್ ದ ಸೀಟ್, ಲೈಕ್ ಎವ್ರಿ 5 minutes ಒಂದೊಂದು ಟ್ವಿಸ್ಟ್ ಇದೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಬಂದಿದ್ದೊಂದು ಆರ್ಟಿಸ್ಟ್, ಅವರು ಯಾರಂತ ಗೊತ್ತಿಲ್ಲ, ಬಟ್ ಎಲ್ಲರೂ ಆ್ಯಕ್ಟಿಂಗ್ ಇಸ್ ಅಲ್ಟಿಮೇಟ್, ಸಖತ್ತಾಗಿದೆ. ಆ್ಯಂಡ್ ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಟೋಟಲಿ ಇಡೀ ಸಿನಿಮಾ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಬಿಕಾಸ್ ಕನ್ನಡ ಸಿನಿಮಾ ನಾವೆಲ್ಲರೂ ಬೆಳೆಸಿಲ್ಲ ಅಂದರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಬಿಕಾಸ್ ಫಸ್ಟ್ ಸಪೋರ್ಟ್ ನಮ್ಮೆಲ್ಲರದು ಕನ್ನಡ ಸಿನಿಮಾಗೆ ಇರಲಿ ಅಂತ ಕೇಳ್ಕೊತೀನಿ. ಫಸ್ಟ್ ಆಫ್ ಆಲ್ ಸಿನಿಮಾನು ತುಂಬ ಚೆನ್ನಾಗಿದೆ, ಸೊ ಖಂಡಿತವಾಗ್ಲೂ ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಮರೀಚಿ ಸಿನಿಮಾ ಅದ್ಭುತವಾಗಿತ್ತು, ಎಲ್ಲದಕ್ಕಿಂತ ಹೆಚ್ಚಾಗಿ ಏನೋ ಒಂಥರ ಮನೆಯವ್ರನ್ನ ನೋಡಿದ ಖುಷಿ ಆಯ್ತು ನನಗೆ ಸಿನಿಮಾ ನೋಡಿದಾಗ. ಯಾಕಂದರೆ ಒಂದು ನಮ್ಮ ವಿಜಯವರು ನಮ್ಮ ಮನೆಯವ್ರಿಗಿಂತ ನನ್ನ ಅಣ್ಣ ಅಂತಲೇ ಅನ್ಬೋದು. ಆ್ಯಂಡ್ ಇನ್ನೊಂದು ನಮ್ಮ ಕಲರ್ಸ್ ಕನ್ನಡದ ಮಗು ಅದ್ಭುತವಾಗಿ ಆಕ್ಟ್ ಮಾಡಿದ್ವಿ, ನಿಜವಾಗ್ಲೂ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇಡೀ ಸಿನಿಮಾದಲ್ಲಿ ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಅಫ್ಕೋರ್ಸ್ ವಿಜಯ್ ಸರ್ ಆ್ಯಕ್ಟಿಂಗ್ ಚೆನ್ನಾಗಿದೆ, ಎಲ್ಲರಿಗೂ ಚೆನ್ನಾಗಿದೆ. ಬಟ್ ಬ್ರಿಲಿಯಂಟ್ ಅನಿಸಿದ್ದು ನನಗೆ ಡೈರೆಕ್ಷನ್. ನಾನು ಇದುವರೆಗೂ ನೋಡಿರೋ ಸಿನಿಮಾಗಳಲ್ಲಿ, ಸ್ಪೆಷಲಿ ಕನ್ನಡ ಸಿನಿಮಾಗಳಲ್ಲಿ, ಸಿನಿಮಾ ಮುಗಿಯೋವರೆಗೂ ಕ್ಲೈಮ್ಯಾಕ್ಸ್ವರೆಗೂ ಕ್ಲೂ ಬಿಟ್ಕೊಡದೇ ಇರೋಂಥ ಸಿನಿಮಾ ಅಂದರೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದ್ಭುತವಾದ ಡೈರೆಕ್ಷನ್ನು ನಿಜವಾಗ್ಲೂ ಎಲ್ಲರೂ ಬಂದು ನೋಡಲೇಬೇಕು. ಥ್ಯಾಂಕ್ ಯು. ಒಂದು ಕತೆ ಅಂತೂ ಸೂಪರ್ ಆಗಿದೆ, ಟ್ವಿಸ್ಟ್ ಹಿಂಗೆ ಎತ್ಕೊಂಡು ಹೋಗಿದ್ದಾರೆ ಲಾಸ್ಟ್ ತನಕ ಅಂತ. ಆಕ್ಚುಲಿ ಎಲ್ಲರೂ ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡಿದ್ರೆ ಅರ್ಥ ಆಗೋದು ಅದು ಪಿಕ್ಚರು. ಅಲ್ಲಿ ತನಕ ಸುಮ್ಮನೆ ನಾನು ಬೇರೆ ಏನೇ ಕತೆ ಹೇಳಿದ್ರು ನೀವು ಸುಮ್ಮನೆ ಹೇಳ್ತಾ ಇದ್ದಾರೆ ಅನ್ಕೊತೀರಾ. ಫಸ್ಟ್ ಹೋಗಿ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿ, ದ ಟ್ವಿಸ್ಟ್ ಇಸ್ ವೆರಿ ಗುಡ್ ಆ್ಯಂಡ್ ದ ಕಂಟೆಂಟು ವೆರಿ ಸ್ಮಾಲ್ ಮ್ಯಾಟರು. ಒಂದು ಟ್ಯಾಬ್ಲೆಟ್ ಏನೋ ಏನಾಗೋದಂತ, ಇಫ್ ಟ್ಯಾಬ್ಲೆಟ್ ಕ್ಯಾನ್ ಮೇಕ್ ಆಲ್ಕೋಹಾಲ್ ಇನ್ ಯೋರ್ ಬಾಡಿ ಜನ್ರೇಟ್ ಆಗ್ತಾ ಇದೆ ಅಂದರೆ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ನೀವು ಒಂದು ಸತಿ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಫಸ್ಟ್ ಸೀನಲ್ಲೂ ಕೊಟ್ಟಿದ್ದಾರೆ ಕ್ಲೂಸು, ಬಟ್ ಕ್ಲೈಮ್ಯಾಕ್ಸ್ ತನಕ ಅರ್ಥ ಆಗಲ್ಲ. ಪ್ಲೀಸ್ ಗೋ ಟು ಥಿಯೇಟರ್ ಅಂಡ್ ವಾಚ್ ಇಟ್. ಥ್ಯಾಂಕ್ ಯು ಸೋ ಮಚ್. ನನಗಂತೂ ಮರೀಚಿ ಮೂವಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈಕ್ ನನಗೆ ಬೇಸಿಕಲಿ ಸಸ್ಪೆನ್ಸ್ ಮೂವಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಬಟ್ ಈ ಮೂವಿ ತುಂಬ ಅಲ್ಟಿಮೇಟ್ ಆಗಿತ್ತು. ಲೈಕ್ ಇನ್ನೋ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನೋ ಯಾರಪ್ಪ ಯಾರಿದು ಕಿಲ್ಲರು ಅನ್ನೋದೇ ನಾವು ಎವ್ರಿ ಟೈಮ್ ಲೈಕ್ ಏನೋ ಈಗ ವಿಜಯ್ ರಾಘವೇಂದ್ರ ಸರು, ಈಗ ಸೋನು ಗೌಡ, ಈಗ ಇವರು ಕಿಲ್ಲರು, ಎವ್ರಿ ಟೈಮ್ ಒಬ್ಬೊಬ್ಬನ ಗೆಸ್ ಮಾಡ್ತಾ ಇದ್ವಿ. ಸೂಪರಾಗಿದೆ ಮೂವಿ ಅಂತೂ. ಲೈಕ್ ಬೇಸಿಕಲಿ ಯಾರ್ಯಾರು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ಇಷ್ಟಪಡ್ತಾರೋ ನೀವು ಬಂದು ಥಿಯೇಟ್ರಲ್ಲೇ ನೋಡಬೇಕು, ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಈ ಫುಲ್ ಸಿನಿಮಾ ನೋಡಿದಾಗ ತುಂಬ ಖುಷಿ ಆಯಿತು. ನಾನು ಎಲ್ಲ ಆಡಿಯನ್ಸಲ್ಲೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ನಮ್ಮಂಥ ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಿ. ನನಗನ್ಸೋ ಪ್ರಕಾರ ತುಂಬ ಚೆನ್ನಾಗಿ ಮಾಡಿದ್ದೀನಿ, ಬಟ್ ನೀವು ನನಗೆ ರಿವ್ಯೂಸ್, ನಿಮ್ಗೇನು ಇಷ್ಟ ಆಯಿತು ಏನು ಎಲ್ಲ ನನಗೆ ತಿಳಿಸ್ಕೊಡಿ ಅಂತ ಕೇಳ್ತಾ, ಮರೀಚಿ ಸಿನಿಮಾ ನಿಮ್ಮ ಹತ್ರದ ಥಿಯೇಟರ್ಸಲ್ಲಿ ಬಂದು ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಮೂವಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕಂಪ್ಲೀಟ್ ಸಸ್ಪೆನ್ಸ್ ಥ್ರಿಲ್ಲರ್, ಸೊ ಯಾವ್ಯಾವ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತಂದರೆ ಏನೋ
ಥಿಂಕ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಎಲ್ಲೇ ಲಿಂಕ್ ಕನೆಕ್ಟ್ ಆಗ್ತಿರಲಿಲ್ಲ, ತುಂಬಾ ಕನ್ಫ್ಯೂಷನ್ಸ್ ಇತ್ತು ಆ್ಯಂಡ್ ತುಂಬ ಸಸ್ಪೆನ್ಸ್ ಇತ್ತು. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ವಿಜಯ್ ಸರ್ ಆಗಿರ್ಬೋದು, ಶ್ರುತಿ ಆ್ಯಂಡ್ ಅಭಿ ಅವರು ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಐ ವಿಶ್ ಈ ಮೂವಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಮೂವಿ ತುಂಬ ಚೆನ್ನಾಗಿದೆ ಅಂದರೆ ಏನಂತಾರೆ, ಕ್ಷಣ ಕ್ಷಣಕ್ಕೂ ತುಂಬ ಕುತೂಹಲ ಹುಟ್ಟಿಸೋ ಒಂದು ಸ್ಟೋರಿ ಆಗಿದೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾನ ಪ್ರೋತ್ಸಾಹ ಕೊಡಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬರು ಸಹ ಅವ್ರವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಕ್ಯೂರಿಯಾಸಿಟಿ ಇದೆ ಮುಂದೆ ಏನಿದೆ ಏನೇ ಬರುತ್ತೆ ಅಂತ. ತುಂಬ ಚೆನ್ನಾಗಿದೆ ಮೂವಿ, ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಅದೇ ರೀತಿ ಇನ್ಸ್ಪೆಕ್ಟರ್ ರೋಲ್ ಮಾಡಿರೋ ಶ್ರುತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ವಿಜಯ್ ರಾಘವೇಂದ್ರಂದು ಆ್ಯಕ್ಟಿಂಗ್ ಅಂತೂ ಸೂಪರ್ ಅಂದರೆ ಸೂಪರು. ಟೋಟಲಿ ಮೂವಿ ಚೆನ್ನಾಗಿದೆ, ತುಂಬ ಕ್ಯೂರಿಯಾಸಿಟಿ ಇದೆ, ಗುಡ್ ಮೂವಿ. ಮರೀಚ ಚಲನಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಕೊನೆಯ ತನಕ ತನ್ನ ಕುತೂಹಲವನ್ನು ಕಾದಿರಿಸಿಕೊಂಡಿದೆ. ವಿಜಯ್ ರಾಘವೇಂದ್ರ ಅವರು ಎಂದಿನಂತೆ ತನ್ನ ಅದ್ಭುತ ಅಭಿನಯವನ್ನು ತೋರಿಸಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದ್ದ ಎರಡು ಪಾತ್ರಗಳು ಬೈಕೋಬೇಡಿ, ರಿಕ್ಕಿ ಪಾತ್ರ ತುಂಬ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿ ಮಾಡ್ದ. ಆಮೇಲೆ ಯಾವುದೇ ಗ್ಲ್ಯಾಮರಸ್ ಇದ್ದೀರ ದಿಟ್ಟ ಹೆಣ್ಣಾಗಿ ನಿವಿಷ್ಕಾ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದಾಳೆ. ಒಟ್ಟಾರೆ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ರಿಗೂ ನಮಸ್ಕಾರ. ನಾವು ಬಂದಿದ್ದೀವಿ ಮರೀಚಿ ಸಿನಿಮಾಗೆ, ನೋಡಬೇಕು ನೀವು. ಅದ್ಭುತ ಸಿನಿಮಾ, ಪರ್ಫಾರ್ಮೆನ್ಸ್ ಇಸ್ ಫ್ಯಾಂಟಾಸ್ಟಿಕ್ಕು, ಸ್ಟೋರಿ ಯಾವುದೋ ಒಂದು ಲ್ಯಾಗು ಆಗಲ್ಲ, ಏನಾಗಲ್ಲ, ನಿಮಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಸಸ್ಪೆನ್ಸ್ ಇದೆ ಸಿನಿಮಾಲ್ಲಿ, ಆ ಟೂ ಅವರ್ಸ್ ಹೇಗೆ ಹೋಗುತ್ತೆ ಅಂತ ನಿಮಗೆ ಗೊತ್ತೇ ಆಗಲ್ಲ. ಪರ್ಫಾರ್ಮೆನ್ಸಸ್ ಬೈ ಎವ್ರಿಬಡಿ ವಾಸ್ ಫ್ಯಾಂಟಾಸ್ಟಿಕ್. ವಿಜಯ್ ರಾಘವೇಂದ್ರ ಡಿಡ್ ಫ್ಯಾಂಟಾಸ್ಟಿಕ್ ಜಾಬ್, ಅಭಿಷೇಕ್ ದಾಸ್ ಗ್ರೇಟ್ ಜಾಬ್, ಆಲ್ ದ ಆ್ಯಕ್ಟರ್ಸ್ ವೆ ಫ್ಯಾಂಟಾಸ್ಟಿಕ್, ಸ್ಪಾಟ್ ಆನ್. ಥ್ಯಾಂಕ್ ಯು. ಸರಿ, ಹೇಳಿದ ಹಾಗೆ ಇನ್ನೇನಿಲ್ಲ, ಸಿನಿಮಾ ಮಾತ್ರ ತುಂಬ ಅದ್ಭುತ ಅನ್ನೋದಕ್ಕಿಂತ ನೀಟಾಗಿದೆ, ಎಲ್ಲೂ ಒಂದು ಕಡೆನೂ ಲ್ಯಾಗ್ ಇಲ್ಲ, ಬೇಜಾರಾಗಲ್ಲ. ಮತ್ತು ವಿಜಯ್ ಸರ್ ಏನು, ನಾವು ಚಿಕ್ಕ ವಯಸ್ಸಿಂದ ಫ್ಯಾನ್ ಅವ್ರಿಗೆ, ಅವ್ರ ಸಿನಿಮಾ ನೋಡೋದೇ ಒಂದು ಖುಷಿ. ಮತ್ತು ಅಭಿಷೇಕ್ ದಾಸ್ ನಮ್ಮ ಸೀರಿಯಲ್ಲವರು, ಸೊ ಹಾಗಾಗಿ ಅವರೇ ಅಂತಲ್ಲ, ಎಲ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಎಲ್ರದ್ದು ಅಭಿನಯ ತುಂಬ, ಸಿನಿಮಾ ಮಾತ್ರ ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ತುಂಬ ಒಳ್ಳೆಯ ಒಂದು ಸಸ್ಪೆನ್ಸ್ ಇಲ್ಲದೇ ಇರೋ ಸಿನಿಮಾ, ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದುಬಿಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಫಿಲಮ್ ಇವತ್ತೆಲ್ಲ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಪ್ರತಿಯೊಬ್ಬರು ನೋಡಿದ್ದಾರೆ. ಆ್ಯಂಡ್ ಸಸ್ಪೆನ್ಸ್ ಥ್ರಿಲ್ಲರ್, ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ನನ್ನ ಪಾತ್ರ ತುಂಬ ಚಿಕ್ಕದಾಗಿದ್ರು ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರು. ಸೊ ಫಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಐ ವುಡ್ ಥ್ಯಾಂಕ್ ಮೈ ಡೈರೆಕ್ಟರ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಒಂದು ಈ ಥರದ್ದು ಒಂದು ಕತೆ ಬೇಕಾಗಿತ್ತು, ಎಲ್ಲೋ ಒಂದು ಕಡೆ ಫ್ರೆಶ್, ಆ್ಯಂಡ್ ಇಟ್ ಈಸ್ ವೆರಿ ವೆರಿ ನೈಸ್. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಫಿಲಮ್ನ ನೋಡಿ. ಆ್ಯಂಡ್ ಎಸ್, ಲುಕಿಂಗ್ ಫಾರ್ವರ್ಡ್ ಈ ಫಿಲಮ್ನ ಹೇಗೆ ಸ್ವೀಕರಿಸ್ತೀರಾ ಅಂತ. ಎಲ್ಲರೂ ಒಂದು ಸ್ವಲ್ಪ ಟೆನ್ಷನ್ನಲ್ಲಿದ್ದೀವಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ದಿ ಹೋಲ್ ಟೀಮ್ ಇಸ್ ಹಿಯರ್, ಅಭಿ, ನಾನು ಮತ್ತು ನಿಶ್ವಿಕಾ, ಎವ್ರಿವನ್ ಆರ್ ಹಿಯರ್. ಸೊ ಐ ವುಡ್ ಲವ್ ಟು ಥ್ಯಾಂಕ್ ದಿ ಮೀಡಿಯಾ, ನಮ್ಮ ಪ್ರೊಡ್ಯೂಸರ್, ಡೈರೆಕ್ಟರ್, ನಮ್ಮ ಇಡೀ ಟೀಮ್ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನೀವು ಕೂಡ ನಮಗೆ ಹೆಲ್ಪ್ ಮಾಡಿದ್ದೀರ. ಇವಾಗ ಆಡಿಯನ್ಸ್ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಥಿಯೇಟರ್ಗೆ ಬಂದು ಫಿಲಮ್ ನೋಡಿ ಅಂತ. ಎಲ್ಲರಿಗೂ ಇಷ್ಟ ಆಗುತ್ತೆ, ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ದಯವಿಟ್ಟು ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ಸೊ ಇಷ್ಟು ದಿನ ನಾವೆಲ್ಲ ಒಂದು ಡಿಸ್ಕಷನ್ ಆಗ್ಬೋದು, ಇಂಟರ್ವ್ಯೂನಲ್ಲಿ ಮಾತಾಡ್ತಾ ಇದ್ವಿ. ಸೊ ಇವಾಗ ಎಲ್ಲರೂ ಸಿನಿಮಾ ನೋಡಿದ್ದೀರಾ, ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿನಿ. ದಯವಿಟ್ಟು ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ. ಸೊ ನಾಳೆ ನಿಮ್ಮನ್ನು ಥಿಯೇಟ್ರಲ್ಲಿ ನೋಡ್ತೀವಿ ನಮ್ಮ ಎಂಟೈರ್ ಟೀಮು. ಥ್ಯಾಂಕ್ ಯು ಸೋ ಮಚ್. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ನಾನು ಬಿಗಿನಿಂಗಲ್ಲಿ ಅಂದ್ಕೊಂಡಿದ್ದೆ ಜಾಸ್ತಿ ಬಂದಿರಲಿಲ್ಲ ಅಂದ್ಕೊಂಡಿದ್ದೆ. ಬಟ್ ಮೂವಿ ನೋಡಿದ ಮೇಲೆ ಅನಿಸ್ತಿದೆ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ ನನಗಿಂತ ಜಾಸ್ತಿ. ಆ್ಯಕ್ಚುಲಿ ನನಗೆ ಈ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿತ್ತು. ಸರ್ಗೆ ಇಲ್ಲ ಸರ್, ಈ ಕ್ಯಾರೆಕ್ಟರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತೀನಿ ಅಂದಾಗ, ಇಲ್ಲ ಇಲ್ಲ ವೈಫ್ ಕ್ಯಾರೆಕ್ಟರೇ ಮಾಡಬೇಕು ಅಂತ. ಬಟ್ ವೈಫ್ ಕ್ಯಾರೆಕ್ಟರ್ ಮಾಡಿಸಿ, ಅವರ್ ಕ್ಯಾರೆಕ್ಟರ್ ಇಸ್ ರಿಯಲಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಯು ಡೈರೆಕ್ಟರ್. ಆಮೇಲೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಲಾಸ್ಟಿಗಂತೂ ತುಂಬ ಸಸ್ಪೆನ್ಸ್ ಆಗಿತ್ತು. ಆ್ಯಕ್ಚುಲಿ ನಮ್ಗೆ ಗೊತ್ತಿದ್ರು ನೋಡಬೇಕಾದ್ರೂ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆಮೇಲೆ ನನಗೂ ಅರ್ಧ ಸ್ಟೋರಿನೇ ಗೊತ್ತಿತ್ತು. ಸೊ ನೋಡಬೇಕಾದ್ರೆ ತುಂಬ ನನಗಂತ ಥಿಯೇಟ್ರಿಂದ ಎದ್ದು ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಮನೋಹರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮೇಕಿಂಗ್ ಮಾಡಿದ್ದಾರೆ, ಆ್ಯಂಡ್ ಎಡಿಟಿಂಗು ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ BGM ಆಯಿತು, ಸಾಂಗ್ಸ್ ಆಯಿತು, ಆ್ಯಂಡ್ ಆಲ್ ಮೈ ಆರ್ಟಿಸ್ಟ್ ಎಲ್ಲರೂ ಸೂಪರಾಗಿ ಮಾಡಿದ್ದಾರೆ. ಸೊ ಐ ಹ್ಯಾವ್ ವೆರಿ ಬಿಗ್ ಹೋಪ್ ಆನ್ ದಿಸ್ ಮರೀಚಿ ಮೂವಿ. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದೇ ನೋಡಿ, ಯಾಕಂದರೆ ಥ್ರಿಲ್ಲಿಂಗ್ ಆ್ಯಂಡ್ ಸಸ್ಪೆನ್ಸಿಂಗ್ ಮೂವಿ ಇರೋದ್ರಿಂದ. ಸೊ ಸ್ಪೆಷಲ್ ಆಗಿ ಅದು BGM ಇನ್ನೂ ಸ್ಪೆಷಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾ ಹೇಳಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗಿಂದನೂ ಎಂಡ್ ತನಕನೂ, ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗಿಂದ ಎಂಡ್ ತನಕನೂ
ಹಲವಾರು ಪ್ರೊಡಿಕ್ಷನ್ಸ್ ಮಾಡ್ತಾ ಹೋಗ್ತೀವಿ. ಬಟ್ ಕೊನೆಯದಲ್ಲಿ ಒಂದು ಸ್ಟೋರಿ ಇಡ್ತಾರೆ, ಆ ಸ್ಟೋರಿಯಿಂದ ಗೊತ್ತಾಗುತ್ತೆ ಇದೇ ಕ್ಲೈಮ್ಯಾಕ್ಸು ಅಂತ. ಸ್ಟಾರ್ಟಿಂಗಲ್ಲಿ ಸ್ಲೋ ಅನಿಸ್ತು, ಬಟ್ ದ ಎಂಡ್ ವಾಸ್ ರಿಯಲಿ ಗುಡ್. ಆ್ಯಂಡ್ ವಿಜಯ್ ಅವ್ರಿಗೆ ಇದು ಭಾಳ ಒಂದು ಎಮೋಷ್ನಲ್ ಸಿನಿಮಾ ಅಂತ ಅನ್ಕೊತೀನಿ. ಯು ಹ್ಯಾಸ್ ಕ್ಯಾರಿಡ್ ಇಟ್ ವೆರಿ ವೆಲ್. ಐ ವಿಶ್ ಆಲ್ ದ ಬೆಸ್ಟ್ ಮೀನ್ ಫಾರ್ ದ ಎಂಟೈರ್ ಫಿಲಮ್. ಥ್ಯಾಂಕ್ ಯು. ಇವಾಗಷ್ಟೇ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡ್ರೆ ಮರೀಚಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಅದ್ಭುತವಾಗಿತ್ತು, ಏನು ಕ್ಲೂ ಕಂಡುಹಿಡಿಯೋಕ್ಕಾಗಿರಲಿಲ್ಲ. ಆ್ಯಂಡ್ ಎಲ್ಲ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ವಿಜಯ್ ಸರ್ ಆಗಲಿ, ನಿವಿಷ್ಕಾ ಆ್ಯಂಡ್ ಸೋನು ಅವರಾಗಲಿ, ಮತ್ತು ಹೀರೋಯಿನ್ ಏನು ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಿರ್ದೇಶಕರು ಕೂಡ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ, ಕ್ಯಾಮ್ರಾವ್ರು ಚೆನ್ನಾಗಿದೆ. ಆ್ಯಂಡ್ BGM ಆಲ್ಸೋ ಈ ಸಿನಿಮಾ ಒಂದು ಅದ್ಭುತ ಯಶಸ್ಸನ್ನು ಸಾಧಿಸಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಈ ತಂಡದಿಂದ ಇನ್ನೂ ಒಂದು ಸಿನಿಮಾ ಬರಲಿ ಅಂತ ನಾನು ಆಶಿಸ್ತೀನಿ ಆ್ಯಂಡ್ ಹಾರೈಸ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಇಡೀ ತಂಡಕ್ಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಇವಾಗ ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದೆ, ತುಂಬ ಸೆಲೆಬ್ರಿಟೀಸ್ ಎಲ್ಲ ಬಂದರು, ಎಲ್ಲರೂ ನನ್ನ ಆ್ಯಕ್ಟಿಂಗ್ ನೋಡಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೆ ಅಂತ ಹೇಳುವಾಗ ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ, ಅದಕ್ಕಿಂತ ದೊಡ್ಡ ಅವಾರ್ಡ್ ಬೇರೆ ಯಾವುದೂ ಇಲ್ಲ. ಸೊ ಡೈರೆಕ್ಟ್ ಸರ್ಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ, ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ವಿಜಯ್ ಸರ್ ಕೂಡ ಹಾಗೆ, ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ, ಶೂಟಿಂಗ್ ಟೈಮಲ್ಲಿ ತುಂಬ ಹೆಲ್ಪ್ ಮಾಡ್ತಿದ್ರು ಎಲ್ಲದರಲ್ಲೂ. ನಿಮ್ಗೂ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಒನ್ ಸರ್. ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಇನ್ ಥಿಯೇಟರ್ಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.